ನಿಮಗೆ ಒಂದು ಕತೆ ಹೇಳ್ತೀನಿ ಕೇಳು. ಇದೇನಪ್ಪ ಅಂತಂದರೆ, ಇದು ನಮ್ಮ ರಿಲೇಷನಲ್ಲೇ ಒಂದು ಆಗಿರೋ ಕತೆ ಇದು. ಆಯಿತಾ? ಒಬ್ಬ ಇದ್ನ, ಅವನ ಹೆಸರು ಶಿವಯ್ಯ ಅಂತ. ಅಮ್ಮ ಏನಪ್ಪ ಅಂತಂದರೆ, ಯಾವುದೋ ಒಂದು ಗೌರ್ಮೆಂಟ್ ಆಫೀಸಲ್ಲಿ ಕ್ಲರ್ಕ್ ಆಗಿದ್ನ. ಫಸ್ಟು ಹಿಂಗೆ ಏನೋ ಪಿ ಒನ್ ಅಂತ ಕೆಲಸಕ್ಕೆ ಸೇರ್ಕೊಂಡಮ್ಮ. ಅವು ಏನೇನು ಎಕ್ಸಾಮ್ ಇರ್ತಾವೆ ಅವೆಲ್ಲ ಎಕ್ಸಾಮ್ ಬರೆದು ಪಾಸಾಗಿ ಆಮೇಲೆ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಅಂತ ಸೇರ್ಕೊಂಡು ಆಮೇಲೆ ಫಸ್ಟ್ ಡಿವಿಷನ್ ಕ್ಲರ್ಕಾಗಿ ಕೆಲಸದಲ್ಲಿ ಪ್ರಮೋಷನ್ ತಗೊಂಡಿದ್ದ. ಅವನಿಗೆ ಎರಡು ಗಂಡೈಕ ಮಕ್ಕಳಿದ್ರು. ಅವನಿಗೆ ಇಬ್ಬರು ಗಂಡೈಕಳು, ಹೆಣ್ಣೈಕಳು ಇರಲಿಲ್ಲ ಅವನಿಗೆ. ಆಯಿತಾ? ಭಾಳ ಒಳ್ಳೆ ಮಾ ಶಿವಯ್ಯ. ಅಮ್ಮ ನಮಗೆ ಒಂದು ಏನಪ್ಪ ಅಂದರೆ ಸ್ವಾದ್ರ ಮಾವ ಹಾಕೋದು ಲೆಕ್ಕದಲ್ಲಿ. ಆಯಿತಾ? ಅವನ ಎರಡು ಮಕ್ಕಳದು ಕತೆ ಇದು, ನಾನು ಹೇಳ್ತೀನಿ ಕೇಳು. ಅವನಿಗೆ ಒಂದು ಸಾರಿ ಏನಾಗಿದೆ, ಅದೇನೋ ಜಿ ಪಿ ಎಫ್ ಅದೇನೋ ಬರ್ತದಲ್ಲ ಈ ಕೆಲಸ ಸರ್ಕಾರಿ ಕೆಲಸದಲ್ಲಿ ಇರೋರಿಗೆ, ಹಂಗೆ ಅವನ ಕೆಲಸದಲ್ಲಿ ಇರುವಾಗ ಅದೆಲ್ಲ ಜಿ ಪಿ ಎಫ್ ತುಂಬಿದ್ದು ಅದೇನಾಗ್ಬಿಟ್ಟದೆ, ಜಾಸ್ತಿ ಆಗ್ಬಿಟ್ಟದೆ. ಒಂದು ಸಾರಿ ಜಿ ಪಿ ಎಫ್ ನೋಡ್ಕೊಂಡವನೆ, ಅದು ಒಂದು ಹೆಚ್ಚು ಕಡಿಮೆ ಒಂದು 2 ಲಕ್ಷ ರೂಪಾಯಿ ಅಷ್ಟು ಆಗ್ಬಿಟ್ಟದೆ. ಆವಾಗ ಇಮ ಹಟ್ಟಿಲಿ ಬಂದು ಹೇಳವನೆ ಹೆಂಡತಿಗೆ ಮಕ್ಕಳಿಗೆ, ಹೇಳವನೆ ಏನಪ್ಪ ಅಂದರೆ, ನಂದು 2 ಲಕ್ಷ ರೂಪಾಯಿ ಜಿ ಪಿ ಎಫ್ ಆಗ್ಬಿಟ್ಟದೆ, ಏನು ಮಾಡುಮ್ಮ 2 ಲಕ್ಷ ರೂಪಾಯಿ, ಅದು ಸುಮ್ಮನೆ ಮಡಗಿದ್ರ ಬದಲಿ ಅದನ್ನು ತೆಗೆದ್ಬಿಟ್ಟು ಏನಾದ್ರೂ ಒಂದು ಒಳ್ಳೇದು ಮಾಡುಮ್ಮ ಅಂತ ಇಮ ಹೇಳವನೆ. ಅವನಿಗೆ ಎರಡು ಗಂಡೈಕಳು, ಒಬ್ಬ ದೊಡ್ಡಮ್ಮ. ಅಮ್ಮ ಆಗಿನ ಕಾಲಕ್ಕೆ ಅಮ್ಮ ಈ ಡಿಗ್ರಿ ಓದ್ತಿದ್ದ, ಫಸ್ಟ್ ಇಯರ್ ಡಿಗ್ರಿನ ಏನೋ ಓದ್ತಿದ್ದ. ಇಮ್ಮ ಎರಡನೇವನವನಲ್ಲ, ಅಮ್ಮ ಈ ಪಿ ಯು ಸಿ ಫಸ್ಟ್ ಇಯರ್ ಹಿಂಗೇನೋ ಓದ್ತಿದ್ದ. ಸರಿ, ಏನಾಯಿತು ಇಮ್ಮ ಹಿಂಗೆ ಹಿಂಗೆ ಅದೇ 2 ಲಕ್ಷ ರೂಪಾಯಿ ಅಂದಿಟ್ಗೇನೆ, ಅವನ ಹೆಂಡ್ತಿ ನೋಡಿ ನಮಗೆ ಮನೇಲಿ ಇದು ಸಾಮಾನು ಇಲ್ಲ, ಆ ಸಾಮಾನು ಇಲ್ಲ, ಅದೊಂದಷ್ಟು ತಂದು ಕೊಟ್ಬಿಡಿ ಅಂತ ಅಂದಳು. ಆಯಿತು. ಅಮ್ಮ ದೊಡ್ಡಮ್ಮ ಇದ್ನಲ್ಲ, ಅಮ್ಮ ಅಪ್ಪ ನನಗೆ ಒಂದು ಬೈಕ್ ಕೊಡಿಸ್ಬಿಡಪ್ಪ, 75-80 ಸಾವಿರ ರೂಪಾಯಿ ಆಯ್ತದೆ ಅಂತ ಅಮ್ಮ ಅಂದ. ಆಗಿನ ಕಾಲದಲ್ಲಿ ಹೀರೋ ಹೊಂಡ ಅಂತ ಒಂದು ಬೈಕ್ ಬತ್ತಿತ್ತು, ಅದಕ್ಕೊಂದು 70-75 ಸಾವಿರ ಹಿಂಗಾದರೆ ಒಳ್ಳೆ ಬೈಕ್, ಅದು 70-75 ಸಾವಿರಕ್ಕೆ ಒಂದು ಒಳ್ಳೆ ಬೈಕು. ಅಮ್ಮ ಬೈಕ್ ಬೇಕು ಅಂತ ಅಂದ. ಇಮ್ಮ ಫಸ್ಟ್ ಇಯರ್ ಪಿ ಯು ಸಿ ಗಂಡಿದ್ನಲ್ಲ, ಆಮೇನನ್ನ ಅಪ್ಪ ನೀನು ಒಂದೇ ಮಾತು, ಜಿ ಪಿ ಎಫಲ್ಲಿ ದುಡ್ಡು ಮಡಗಿದ್ರೆ ಅದರಲ್ಲಿ ಸ್ವಲ್ಪ ಬಡ್ಡಿ ಚೆನ್ನಾಗಿ ಬರ್ತದೆ, ಬೇಕಾದ್ರೆ ಅಲ್ಲೇ ಬಿಟ್ಬಿಡು. ನನಗೆ ಕೇಳಿದಾಗ ನಿನಗೇನಾದರೂ ಪುಸ್ತಕ ಕೊಡ್ಸೋಕ್ಕೆ, ನಮ್ಮ ಸ್ಕೂಲ್ ಫೀ ಕಟ್ಸೋಕ್ಕೆ ಏನಾದರೂ ನಿನಗೆ ದುಡ್ಡು ಹಿಂಗೆ ಒಂದೇ ಸಾರಿ ತೆಗೆದುಕೊಡೋಕ್ಕಾಗೋದಿಲ್ಲ ಅಂದರೆ ಒಂದು ಕೆಲಸ ಮಾಡು, ನೀನು ತೆಗೆದ್ಬಿಡು ಜಿ ಪಿ ಎಫ ತೆಗೆದ್ಬಿಡು. ತೆಗೆದ್ಬಿಟ್ಟು ನೀನು ನಮ್ಮ ಅಣ್ಣನಿಗೆ ಬೈಕ್ ಕೊಡ್ಸೋಕ್ಕೆ ಅಥವಾ ಏನು ಮಾಡೋಕ್ಕೆ ನೀನು ಎಷ್ಟು ದುಡ್ಡು ಖರ್ಚು ಮಾಡ್ತೀಯ ಅಷ್ಟು ದುಡ್ಡು ನನಗೆ ಕೊಟ್ಬಿಡು, ನಾನು ಅದರಲ್ಲಿ ನಾನು ನಿನಗೆ ನಾನು ಬ್ಯಾಂಕಲ್ಲಿ ಮಡಿಕೋತೀನಿ, ಬ್ಯಾಂಕಲ್ಲಿ ಮಡಿಕೊಂಡು ನಾನು ಆ ದುಡ್ಡನ್ನು ನಾನು ಓದೋಕ್ಕೆ ಬಳಸ್ಕೋತೀನಿ, ನನ್ನ ಪುಸ್ತಕ ತಗೋಕೋ, ನಾನು ಒಂದು ಫೀ ಕಟ್ಟೋಕೋ, ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಹಾಕೋಕೋ ನಾನು ಬಳಸ್ಕೋತೀನಿ ಅಂತ ಇಮ ಎರಡನೇ ಅಮ್ಮ ಹೇಳ್ದ. ಸರಿ, ಇಮ ಶಿವಯ್ಯ ಇದ್ನಲ್ಲ, ಇಮೇನು ಮಾಡಿದ್ನ, ಆಯಿತು ಒಂದದ್ದೆ 2 ಲಕ್ಷ ರೂಪಾಯಿ ಅಂದರೆ ಅವನು 2 ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂತ ಕಾಣುತ್ತೆ, ಜಿ ಪಿ ಎಫ್ ತೆಗಿಯೋಕ್ಕೆ 2 ಲಕ್ಷ ಗಂಟ ಸಾಧ್ಯ ಇತ್ತು ಅಂತ ಕಾಣುತ್ತೆ, 2 ಲಕ್ಷ ರೂಪಾಯಿ ತೆಗೆದೇ ಬಿಡ್ನ. ದೊಡ್ಡ ಮಗನಿಗೆ 80 ಸಾವಿರ ರೂಪಾಯಿ ಕೊಟ್ಟನ, ಚಿಕ್ಕ ಮಗನಿಗೆ 80 ಸಾವಿರ ರೂಪಾಯಿ ಕೊಟ್ಟನ, ಹೆಂಡ್ತಿಗೆ 40 ಸಾವಿರ ರೂಪಾಯಿ ಕೊಟ್ಬಿಟ್ನ. ತಾನು ಒಂದು ಪೈಸನೂ ಮಡಿಕನಿಲ್ಲ. ಬಿಡು, ನಾವು ಸಂಬಳ ಬರ್ತದೆಲ್ಲ ಹಟ್ಟಿಲಿ ಇಟ್ಟುಕೊಂಡು ಬದುಕೋರಿಗೆ ನಮಗೆ ಯಾಕೆ ದುಡ್ಡು, ನಾವೇನು ಎಂಡ ಕುಡ್ದಮ್ಮೋ ಬೀಡಿ ಸೇದಿಮೋ ಅಥವಾ ನಮಗೇನೊಂದು ಕೆಟ್ಟಚಟ್ವೋ ಏನು ನಮಗೆ ಯಾಕೆ ಅಂತ ಅಮ್ಮ ದುಡ್ಡು ಇಟ್ಕೊಂಡಿಲ್ಲ. ಆಯಿತಾ? ಆಯಿತು, ಓಕೆ. ಆಮೇಲೆ ಏನಾಯಿತು, ನಿಮ್ಮ ದೊಡ್ಡವನಲ್ಲ ಈ ವೈಕ್ಳೆಲ್ಲ ನಮ್ಮ ವೈಕ್ಳಿಯೇ, ಆಮೇಲೆ ಇವ್ರ ಹೆಸರೆಲ್ಲ ಹೇಳೋದು ಬೇಡ, ಈ ವೈಕ್ಳು ಈ ವಯ್ಯ ಇವರೆಲ್ಲ ಈಗಲೂ ಬದುಕವ್ರೆ, ಈಗ ನಮ್ಮ ರಿಲೇಷನ್ ಅಲ್ವಾ, ಬದುಕವ್ರೆ, ಹೆಸರು ಹೇಳೋದು ಬೇಡ, ಜನಕ್ಕೆ ಸರಿ ಇರುವುದಿಲ್ಲ ಅಂತ ನಾನು ಹೇಳ್ತಿಲ್ಲ ಅಷ್ಟೆ. ಇಮ್ಮ ದೊಡ್ಡವನವನ್ನೆಲ್ಲ ಆಮೇನು ಮಾಡಿದ್ನ, ಅವನಿಗೆ 18 ವರ್ಷ ಆಗಿತ್ತು, ಓದ್ನ ಬಡ್ಕನೆ
ಒಂದು ಬೈಕ್ನೂ ತಗೊಂಡ ಬಂದ. ಚಿಕ್ಕಮ್ಮಿದ್ನಲ್ಲಿ ಆಮೇನ್ ಮಾಡೋದನ್ನ ಮಳವಳ್ಳಿಲಿ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಇತ್ತು, ಈಗ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಆಗ್ತದೆ. ಸರಿ, ಆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಬ್ರ್ಯಾಂಚ್ಗೆ ಹೋದ್ನ ಅಮ್ಮ, ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದನ್ನ, ಅದರಲ್ಲಿ 80,000 ರೂಪಾಯಿ ಹಾಕದ್ನ, ಅದರಲ್ಲಿ ಏನು ಮಾಡೋದನ್ನ 80,000 ರೂಪಾಯಲ್ಲಿ ಅವನಿಗೆ ಆ ವರ್ಷಕ್ಕೆ ಓದೋಕ್ಕೆ ಪುಸ್ತಕ ತಗೋಕ್ಕೆ ನೋಟ್ಬುಕ್ ತಗೋಕ್ಕೆ ಪೆನ್ನು ಪೆನ್ಸಿಲ್ ತಗೋಕ್ಕೆ ಎಷ್ಟು ಬೇಕಾಯ್ತದೆ ಏನೋ ಆವತ್ತಿನ ಕಾಲದಲ್ಲಿ ಒಂದು 3,000 5,000 ಸಾಕು. 5,000 ಖರ್ಚಾಗಿಲ್ಲ ಅಂತ ತಿಳ್ಕೊ, ಒಂದು 3,000 ಏನೋ ಅಷ್ಟೇ. ಅದರಲ್ಲಿ ಅಮ್ಮ ಅಷ್ಟೆಲ್ಲ ಪುಸ್ತಕ ಗಿಸ್ತಕ ಎಲ್ಲ ತಗೊಂಡ, ಪೆನ್ನು ಪೆನ್ಸಿಲ್ ಎಲ್ಲ ತಗೊಂಡ, ಒಸಿ ಕಾಸ ಅದರಲ್ಲೇ ಒಂದಿಷ್ಟು ಮಿಗಿದ ಕಾಸ ತಗೊಂಬಂದು ಹಟ್ಟಿಲಿ ಟ್ರಂಕಲ್ಲಿ ಮಡಿಕೊಂಡ, ಬಾಕಿ ಒಂದು 75,000 ಏನು ಮಾಡೋಣ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಡಿಪಾಸಿಟ್ ಮಾಡ್ಬಿಟ್ಟು 5,000 ರೂಪಾಯಿ 5,000 ರೂಪಾಯಿ ಹಂಗೆ, ಇದು ಫಿಕ್ಸ್ಡ್ ಡಿಪಾಸಿಟ್ ಅಂತಾರಲ್ಲ ಹಂಗೆ ಮಾಡ್ಬಿಟ್ಟನ. ಆಯಿತಾ? ಆಯಿತು. ಇವ ಇದಾದಮೇಲೆ ಏನೇನಾಯಿತು ಅಂತ ನಾನು ಹೇಳ್ತಾ ಹೋಗ್ತೀನಿ ಕೇಳು. ಸರಿ, ಅವಮ್ಮ ಅದೇನೋ ಪಾತ್ರೆ ತಗೊಂಡ್ಲೋ, ಒಂದು ವಾಷಿಂಗ್ ಮಿಷಿನ್ ತಗೊಂಡ್ಲೋ, ಒಂದು ಟಿ ವಿ ತಗೊಂಡ್ಲೋ, ಏನಾಯಿತು, ಅವಳದು 40,000 ಖಾಲಿ ಆಗೋಯ್ತು. ಆಯಿತಾ? ಅಥವಾ ಅವಳು ಒಂದು ಉಂಗ್ರನೂ ಗಿಂಗ್ರನೂ ತಗೊಂಡಿರ್ಬೋದು, ಒಂದು ಚೈನು ಅಂತ ಮಾಡಿಸ್ಕೊಂಡಿರ್ಬೋದು, ಆವತ್ತಿನ ಕಾಲದಲ್ಲಿ ಎಲ್ಲ ರೇಟ್ ಕಡಿಮೆ ತಾನೇ, ಮಾಡಿಸ್ಕೊಂಡಿರ್ಬೋದು. ಸರಿ, ದೊಡ್ಡ ಗಂಡನ ಒಂದಿಷ್ಟು ಕತೆ ಹೇಳ್ಬಿಡ್ತೀನಿ. ಈಗ ಹಿಮ ಬೈಕ ತಗೊಂಡು ಅದರಲ್ಲಿ ಬೈಕ್ ಓಡಿಸೋ ಗೊತ್ತಿರಲಿಲ್ಲ. ಇವನು ಇವ್ರ ಚಿಕ್ಕಪ್ಪನ ತಮ್ಮ, ಇವ್ರ ಸ್ವಾದರ್ ಮಾವನ ತಮ್ಮ, ಇವ್ರ ಸ್ಕೂಲ್ ಫ್ರೆಂಡ್ಸ್ ತಮ್ಮ ಹೋಗಿ, ಏ ನಂಗೆ ಬೈಕ್ ಕಲ್ಸಿಕೊಡ್ರು ಅಂತೇಳಿ ನಿಂತ್ಕೊಂಡ. ಅವರು ಇವಂದೇ ಪೆಟ್ರೋಲ್ ಖರ್ಚು, ಅವರು ಇವನಿಗೆ ಕಲಿಸೋದು. ಹಿಮ ಹಿಂಗೆ ಹೋಗೋದು, ನಮ್ಮ ಮಳವಳ್ಳಿಯಿಂದ ಮ್ಯಾಗಳೋಲ್ ಗಂಟ ಹೋಗೋದು, ಇವ್ರ ಮಾವನೋ ಚಿಕ್ಕಪ್ಪನೋ ಇಮ್ಮ ಗಾಡಿ ಓಡಿಸೋದು, ಅಮ್ಮ ಹಿಂದ್ಗಡೆ ಕುಂತ್ಕೊಂಡು ಹೋಗೋದು, ಅಲ್ಲಿಂದ ಹೊಸ ರೋಡಲ್ಲಿ ಇಮ್ಮ ಮಾರಳ್ಳಿಗೆ ಗಾಡಿ ಬಿಟ್ಕೊಂಡು ಹೋಗೋದು, ಮಾರಳ್ಳಿಲಿ ಹೋಗ್ಬಿಟ್ಟು ಅಲ್ಲಿಂದ ಒಂದು ರೌಂಡ್ ಸುತ್ತ ಹಾಕ್ಕೊಂಡು ಇಮ್ಮ ವಾಪಸ್ ಬರೋದು. ಮೊನ್ನೆ ಮ್ಯಾಗಳಲ್ಲಿ ತಮ್ಮ ಇಳಿದ್ಬಿಟ್ಟು ಇವ್ರ ಚಿಕ್ಕಪ್ಪನ ಸ್ವಾದಮ್ಮನ ಗಾಡಿ ಕಲಿಸ್ತಿದ್ದಮ್ಮ, ಅಮ್ಮ ಆ ಗಾಡಿ ತಗೊಂಬಂದು ಇವರಟ್ಟಿ ತಮ್ಮ ಸ್ಟ್ಯಾಂಡ್ ಹಾಕಿ ನಿಲ್ಲಿಸ್ಬಿಡೋದು. ಹಿಂಗೆ ಮಾಡೋದನ್ನ ಒಂದು ತಿಂಗಳಲ್ಲಿ ಸ್ವಲ್ಪ ಗಾಡಿ ಓಡಿಸೋದಕ್ಕೆ ಕಲ್ತ್ಕೊಂಡ. ಅಷ್ಟರಲ್ಲಿ ಏನಾಗೋಯ್ತು, ಒಂದು ತಿಂಗಳಲ್ಲಿ ನಾನು ಹೇಳ್ತೀನಿ ಕೇಳು, ಅದು ನಮ್ಮ ಈ ಒಂದು ಸೋಮೇಶ್ವರ ಅಂತ ಒಂದು ಬಸ್ ಬತ್ತಿತ್ತು. ಆ ಸೋಮೇಶ್ವರ ಬಸ್ಸು ಬತ್ತಾ ಇರುವಾಗ, ಅವಾಗೆಲ್ಲ ಸಣ್ಣ ರೋಡಲ್ಲ, ಇವಾಗಾದರೆ ಹೈವೇ ಆಗಿಬಿಟ್ಟದೆ, ಸಣ್ಣ ರೋಡಲ್ವಾ, ರೋಡೆಲ್ಲ ಕಿತ್ತೋಗಿತ್ತು. ಎದುರುಗಡೆಯಿಂದ ಸೋಮೇಶ್ವರ ಜೋರಾಗಿ ಆರ್ನ್ ಹಾಕೊಂಬತ್ತಿತ್ತಂತೆ, ಇಮ್ಮ ಆರ್ನಿಗೆ ಎದುರ್ಕೊಂಬಿಟ್ಟಮ್ಮ ಎಡಕ್ಕೆ ನುಗ್ಬಿಟ್ಟವನೆ. ಅದು ರೋಡೆಲ್ಲ ಹಂಚು ಒಂಥರ, ಈ ನಮ್ಮ ಈ ಹಳೆ ಜನರ ಕಾಲದ್ದು ಕಚ್ಚೆ ಪೋಡೋ ಥರ ಹರಿದು ಹೊತ್ತಾಗೆ ಚಿಂದಿ ಚಿಂದಿ ಆಗೋಗಿತ್ತು ರೋಡು. ಅದೇನಾಗೋಗದೆ ಆ ರೋಡು ಕೆಳಕ್ಕೆ ನುಗ್ಬಿಟ್ಟು ಆ ಮಾರಳ್ಳಿ ಆಯ್ತಲೇ, ಅಲ್ಲಿ ಈ ಕ್ರಿಸ್ತರದ್ದು ಇದದಲ್ಲ ಸ್ಮಶಾನ ಅದೆಲ್ಲ ಅಲ್ಗೋಗ್ಬಿಟ್ಟದೆ, ಗೋರಿಗೆ ಗುದ್ರಿಸ್ಬಿಟ್ಟಮ್ಮ ಬಿದೋಗ್ಬಿಟ್ನ, ಗೋರಿಗೆ ಗುದ್ರಿಸಿ ಬಿದೋಗ್ಬಿಟ್ನ. ಇವನಿಗೆ ಕಾಲು ಎಲ್ಲ ತರ್ಚ್ಕೊಂಬಿಡ್ತು, ಮಂಡಿ ಒಂದು ನಿಂಕರ ನೋವಾಗೋಯ್ತು, ಆಮೇಲೆ ಮೂಳೆ ಏನು ಕೈನೂ ಒಂದು ನಿಂಕರ ಗಾಯ ಮಾಡ್ಕೊಂಡ. ಆಯಿತು. ಆದರೂ ಅಮ್ಮ ಬಿಡ್ನಿಲ್ಲ, ಅವ್ರ ಚಿಕ್ಕಪ್ಪನ ಯಾಮ ಕರ್ಕೊಂಡೋಗಿದ್ದಮ್ಮ, ಇವನ್ನ ವಾಪಸ್ ಕರ್ಕೊಬಂದು ಮಳವಳ್ಳಿ ಆಸ್ಪತ್ರೆಯಲ್ಲಿ ಇವನಿಗೆಲ್ಲ ರಿಪೇರಿ ಮಾಡಿಸಿದ್ರು. ಆಮೇಲೆ ಗಾಡಿನೂ ಗ್ಯಾರೇಜಿಗೆ ಬಿಟ್ಟರು, ಗಾಡಿ ರೆಡಿ ಆಗುವಷ್ಟೊತ್ತಿಗೆ 1,500 ರೂಪಾಯಿ ಖರ್ಚಾಯಿತು. ಇವ್ರ ಅಪ್ಪನೇ ಕಾಸು ಕೊಟ್ಟನ ಅದಕ್ಕೆ. ಇವನು 75,000 ಗಾಡಿಗೆ ಹೊಂಟೋಗೋದಲ್ಲ, ಇನ್ನೇನು ಇದ್ದದ ಅಂತಮ್ಮ. ಆಯಿತಾ? ಇವ್ರ ಅಪ್ಪನೇ ಗಾಡಿಗೆ ರಿಪೇರಿ ಮಾಡಿಸೋಕ್ಕೆ 1,500 ರೂಪಾಯಿ ಕೊಟ್ಟನ. ಆಮೇಲೆ ಆಸ್ಪತ್ರೆ ಖರ್ಚು ಅದು 1,000 1,500 ರೂಪಾಯಿ ಬಂತು. ಆಯಿತು, ಓಕೆ. ಇವನಿಗೆ ಗಾಡಿ ಮಾತ್ರ ಚೆನ್ನಾಗಿ ಕಲ್ತ್ಬಿಟ್ನ, ಗಾಡಿ ಕಲ್ತಿದ್ನಂತಾನೆ. ಅದಕ್ಕೆ ಇವ್ರು ಹೋಗೇನು ಹೇಳ್ದು, ಲೋ ಮಗ ಹೋಗಲ ಕೊತ್ತಂಬರಿ ಸಪ್ತರೋಗಿಲ್ಲ, ಲೋ ಹೋಗಲ ಕಾಯಿ ಚೂರು ತರೋಗಿಲ್ಲ, ಏ ಬಾಡ್ ಮಾಡಮ್ಮ ಹೋಗಲ ಒಸಿ ಬಾಡ್ ಕಟ್ಟಿಸ್ಕೊಂಬರೋಗಿಲ್ಲ, ಸಾಬಿಗೇರಿಗೆ ಹೋಗ್ಬಿಟ್ಟ ಬಾ ಅಂತ ಇವ ಹೇಳು ಕೇರಿ ಕಣ್ಣ. ಇವ ಬೈಕಲ್ಲಿ ಹೋಗೋದು, ಅದು ತಗೊಂಬರೋದು, ಇದು ತಗೊಂಬರೋದು ಮಾಡೋಕ್ಕೆ ಶುರು ಮಾಡಿದ್ನ. ಆಮೇಲೆ ಏನಾಯಿತು, ಬೈಕ್ ತಗೊಂಡಿದ್ನ, ಅವ್ರವ್ವಂದು ಏನಾದ್ರು ಕೆಲಸ ಇದ್ದರೆ ಮಾಡಮ್ಮ, ಅವ್ರ ಅಪ್ಪನ ಏನಾದ್ರು ಕೆಲಸ ಇದ್ದರೆ ಮಾಡಮ್ಮ, ಈ ಫ್ರೀ ಟೈಮಲ್ಲಿ ಏನು ಮಾಡೋದನ್ನ, ಈ ಇವನು ಕಾಲೇಜಲ್ಲಿ ಎಣ್ಣೆ ಕಡಿರ್ತಾವಲ್ಲ
ಅವ್ಯಾವ ಸೆಟ್ಟಿ ಹಳ್ಳಿಯಿಂದ ಬತ್ತಿದ್ದವು, ಆಮೇಲೆ ಕಾಗೆಪುರದಿಂದ ಬತ್ತಿದ್ದವು, ಅವೆಲ್ಲ ಎಣ್ಣೆಕಳೆಲ್ಲ ಬತ್ತಿದ್ವಲ್ಲ ಇವನ ಕಾಲೇಜ್ ತಮಕೆ. ಇಮೇನ್ ಮಾಡೋದು, ಆ ಎಣ್ಣೆಕಳನ್ನ ಕಾಲೇಜಿಂದ ಅವ್ರ ಊರಿಗೆ ಹೋಗಿ ಅವ್ರ ಊರ ಅಗಸೆಯಲ್ಲಿ ಬಿಡ್ಬಿಟ್ಟು ಇಮತ್ತೆ ತಿರ್ಗಾಕೊಂಬರೋದು. ನಮ್ಮೂರಲ್ಲೆಲ್ಲ ಈ ಎಣ್ಣೆಕಳನ್ನ ಬೇರೆ ಊರ ಎಣ್ಣೆಕಳನ್ನೆಲ್ಲ ಬೈಕಲ್ಲಿ ಕರ್ಕೊಂಡೋದ್ರೆ ಆ ಊರವರು ಸರಿಯಾಗಿ ಬಾರ್ಕೋಲಲ್ಲೇ ಬಾರಿಸ್ಬಿಡ್ತಾರೆ. ಅದಕ್ಕಿಮ್ಮ ಊರಿಗೆ ನುಗ್ತಿರ್ಲಿಲ್ಲ, ಅಗಸೆಲೆ ಎಣ್ಣೆಕಳನ್ನ ಬಿಡ್ಬಿಟ್ಟಮ್ಮ ಬರೋದು. ಈ ಭಾನುವಾರ ಗೀನುವಾರ ಫ್ರೀ ಬಂದಾಗ ಏನು ಮಾಡೋದು, ಎಣ್ಣೆಕಳು ಕರ್ಕೊಂಡು ಇದಕ್ಕೆ ಗಗನಚುಕ್ಕಿಗೆ ಬರಚುಕ್ಕಿಗೆ ಹೋಗೋದು. ಆಯಿತಾ, ಹೋಗ್ಬಿಟ್ಟು ಅಲ್ಲಿ ಇವರು ಅವ್ರಿಗೆಲ್ಲ ಸುತ್ತಾಡಿಸ್ಕೊಂಡು ಕಳ್ಳೆಪುರಿ ತಿನ್ನಿಸ್ಕೊಂಡಮ್ಮ, ಕಳ್ಳೆಕಾಯಿ ತಿನ್ನಿಸ್ಕೊಂಡಮ್ಮ, ಐಸ್ ಕ್ರೀಮ್ ತಿನ್ನಿಸ್ಕೊಂಡಮ್ಮ ಇಮ್ಮ, ಆಮೇಲೆ ಹೋಗಿ ಅವ್ರ ಎಣ್ಣೆಕಳನ್ನ ಅವ್ರ ಮನೆಗೆ ಬಿಟ್ಬಿಟ್ಟು ಬರೋದು. ಆಯಿತಾ, ಈ ಕೆಲಸ ಮಾಡೋಕೆ ರೀ ಕಣ್ಣ. ಇದಕ್ಕೆ ಕಾಸು ಬೇಕಲ್ಲ, ಕಾಸು ಎಲ್ಲಿ ಹುಟ್ಟಿದ್ದು? ಅವ್ರ ಅಪ್ಪ ಪಾಪ ಲೆಕ್ಕ ಹಿಡಿದು ಬದುಕ್ತಿದ್ದಮ್ಮ. ಅಯ್ಯೋ, ಒಂದು ರೂಪಾಯಿ ಖರ್ಚು ಹೆಚ್ಚು ಮಾಡಿಬಿಟ್ರೆ ನಮಗೆ ಈ ವರ್ಷ ಇದು ಮಾಡೋಕ್ಕಾಗೋದಿಲ್ಲ, ಅದು ಮಾಡೋಕ್ಕಾಗೋದಿಲ್ಲ, ಮಾರ್ಲಮ್ಮ ಹಬ್ಬಕ್ಕೆ ದುಡ್ಡು ಉಳಿಸೋಕ್ಕಾಗೋದಿಲ್ಲ ಅಂತ ಅಯ್ಯೋ ಬದುಕ್ತಿದ್ದಮ್ಮ. ಇಮೇನ್ ಮಾಡೋದನ್ನ, ಹೆಂಗಿದ್ರು ಬೈಕ್ ಇತ್ತಲ್ಲ, ಇಮೇನ್ ಮಾಡೋದನ್ನ ಕಾಸು ಬೇಕಾದರೆ ನಮ್ಮ ಮಾರಳ್ಳಿ ಗದ್ದೆ ತಮ್ಮ ಹೋಗಿ ಅಲ್ಲಿ ಯಾರು ನಾಟಿ ಗಿಟಿ ಹಾಕ್ತಿದ್ರೆ ಯೋ ಆಳ್ಬೇಕೇನಯ್ಯ ಅನ್ನೋದು. ಹಾಂ, ಬಪ್ಪಿ ಬದಿಯಾ, ಆಳಾಗಿ ಬಂದಿಯಾ ಅಂತಂದರೆ ಬತ್ತೀನಿ ಕಯ್ಯ, ಏನು ಕೆಲಸ? ಹಾಂ ಭಯ್ಯ, ಇಲ್ಲಿ ನಾಟಿ ಪೈರ ಹೊಡೆದಾಕ್ತಮ್ಮಿ, ನಾಟಿ ಪೈರ ಎತ್ಕೊಂಡೋಗಿ ನಾಟಿ ಎಣ್ಣೆ ಅಳಿಗೆ ಪೈರು ಕೊಡಯ್ಯ ಅಂತಂದರೆ ಇಮ್ಮ ಸಂದು ಗಂಟೆ ಗೆದ್ಬಿಟ್ಟು ಬರುವಾಗ ದೊಡ್ಡ ಸೈತಲ್ಲಿ ಈಜ್ ಮುಳುಗ್ಬಿಟ್ಟು ಬರೋದು. ಬರುವಾಗ ಒಳ್ಳೆ ದಿಲ್ದಾರಾಗೆ ಬರುಮ್ಮ. ಆ ಬೈಕಲ್ಲಿ ಒಂದು ಬಾಕ್ಸ್ ಇರ್ತದಲ್ಲ, ಅದರಲ್ಲಿ ಈ ಕೊಳೆಯಾದ ಬಟ್ಟೆ. ಅದು ಏನಪ್ಪ ಅಂದರೆ ಅಲ್ಲಿ ಗದ್ದೆಯಲ್ಲಿ ಇಮ್ಮ ಈ ಬನೀನ್ ಹಾಕ್ಕೊಂಡು ಅಂಡರ್ವೇರ್ ಹಾಕ್ಕೊಂಡು ಇಮ್ಮ ಗೆಯ್ಯೋದು. ಆಮೇಲೆ ಏನು ಮಾಡೋದು, ದೊಡ್ಡ ಸೇತುವೆ ತಮ್ಮ ಅದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಹಸಿ ಬಟ್ಟೆ ತಗೊಂಬಂದ್ಬಿಟ್ಟು ಇಲ್ಲಿ ಒಣೆ ಹಾಕ್ಬಿಡೋದು. ಚೆನ್ನಾಗಿರೋ ಬಟ್ಟೆಯಲ್ಲಿ ಅವ್ರು ಅವನು ತಂಬಂದು, ಅವ್ವ ಸ್ವಲ್ಪ ಏನಪ್ಪ ಸುಸ್ತಾಗಿ ಮನೆ ಕೊಡವ, ಬಿಸಿ ಮುದ್ದೆ ಕೊಡವ, ಉಪ್ಪೆಸರು ಕೊಡವ ಅಂತಂದ್ಬಿಟ್ಟು ಇಡ್ ಉಂಡ್ಬಿಟ್ಟು ಮನೆ ಕೊಂಬಿಡೋದು. ಅಲ್ಲೊಂದು ಕೂಲಿ ಬತ್ತಿತ್ತಲ್ಲ, ಒಂದು 50 ರೂಪಾಯೋ 100 ರೂಪಾಯಿ ಕೂಲಿ ಬತ್ತಿತ್ತಲ್ಲ, ಆ ಕಾಸು ತಗೊಂಬಂದು ಎಣ್ಣೆಕಳನ್ನ ಸುತ್ತಿಸೋದು. ಇಮ್ಮ ಆ ಸೋಕಿ ಕಲ್ತ್ಕೊಂಡೆ. ಇಮ್ಮ ಕೂಲಿ ಮಾಡೋದು, ಗೆಯ್ಯೋದು, ಗೇದ ದುಡ್ಡಲ್ಲಿ ಎಣ್ಣೆಕಳನ್ನ ಸುತ್ತಿಸೋದು. ಆಯಿತಾ, ಇದೊಂದು ಸ್ಟಾರ್ಟ್ ಮಾಡ್ಕೊಂಡ. ಆಮೇಲೆ ಏನು ಮಾಡೋದನ್ನ, ಅವಳು ಯಾಳೋ ಒಬ್ಬಳು ಇದ್ಲು ಈ ಡಿ ಎಚ್ನೋಳು, ಅವಳಿಗೆ ಈ ಸಿಗರೇಟ್ ಸೇದು ಗಂಡಸರು ಅಂದರೆ ಬೋ ಇಷ್ಟ ಬರುತ್ತೆ. ಅಮ್ಮ ಈ ರಜನಿಕಾಂತ್ ಅವನಲ್ಲ ನಮ್ಮ ಹೀರೋ, ರಜನಿಕಾಂತನ ಫ್ಯಾನ್ ಅವಳು. ಅಮ್ಮ ಸ್ಟೈಲಾಗಿ ಸಿಗರೇಟ್ ಮ್ಯಾಕೆ ಎಸ್ದ್ಬಿಟ್ಟಮ್ಮ ಸಿಗರೇಟ್ ಸೇತಲ್ಲ, ಹಂಗೆ ಸಿಗರೇಟ್ ಸೇದಬೇಕು ಅಂತ ಹೇಳ್ಕೊಡ್ತಿದ್ನ ಹೇಳ್ಕೊಡ್ತಿದ್ಲು. ಇಮ್ಮ ಸಿಗರೇಟ್ ಸೇದು ಕಲ್ತ್ಕೊಂಡ. ಆಮೇಲೆ ಈಗ ಅದೊಂದು ಚಟಕ್ಕೆ ಸೇರ್ಕೊಂಬಿಟ್ನ. ಅದಕ್ಕೂ ಸಿ ದುಡ್ಡು ಬೇಕಲ್ಲ. ಅದಕ್ಕೇನು ಮಾಡೋದು ಗೊತ್ತಾ, ಈ ರೈತರು ಯಾರು ಅಲ್ಲಿ ಮಾರ್ಕೆಟಲ್ಲಿ ಈ ಯೂರಿಯಾ ಮೂಟೆನೋ ಅಥವಾ ಭತ್ತದ ಬೀಜದ ಮೂಟೆನೋ ಏನಾರ ಯಾವ್ದಾರ ಊರಿಗೆ ಸಾಗಿಸ್ಬೇಕು ಅಂತ ಅಲ್ಲಿ ನಿಂತ್ಕೊಂಡಿದ್ರೆ ಇಮೇನು ಮಾಡೋದು, ಯಾವ ಏನಯ್ಯ ಯೂರಿಯಾ ಮೂಟೆ ತಗೊಂಡು ಹೋಗ್ಬೇಕಯ್ಯ, ಏ ಒಂದು ಮೂಟೆ ಎರಡು ಮೂಟೆ ತಗೊಂಡು ಹೋಗ್ಬೇಕು ರೈತರು. ಆವಾಗಿನ ಈಗಿನಂಗೆ ಆಟೋಗಳು ಅಪ್ಪೆ ಗಾಡಿಗಳು ಅವೇನು ಇರ್ತೀನಿಲ್ಲ ಹೆಚ್ಚಿಗೆ. ಹಾಂ ಬಂದು ಬದಿಯಾ ಅಂತಂದರೆ ಬಾ ಕುಂತ್ಕೋ, ನಿನ್ನ ಮೂಟೆನೂ ಹಾಕು. ಯಾವ ಊರಿಗೆ ಹೋಗ್ಬೇಕು? ಏ ನಾವು ಇಲ್ಲೇ ನಾಗೇಗೌಡನ ದೊಡ್ಡಿಗೆ ಹೋಗ್ಬೇಕು. ಆಯಿತು, ಒಂದು 30 ರೂಪಾಯಿ ಕೊಡು, 50 ರೂಪಾಯಿ ಕೊಡು ಅಂತಂದ್ಬಿಟ್ಟಿದ್ದೆ. ಇಮ್ಮೇನು ಮಾಡೋದು, ಮೂಟೆ ತಗೊಂಡೋಗಿ ಅವರು ಹಟ್ಟಿ ಬಾಗಿಲ್ಗೆ ಹಾಕ್ಬಿಟ್ಟಿದ್ದೆ. ಅದು 50 ರೂಪಾಯಿ ಇಸ್ಕೊಂಡು ಇಮ್ಮ ಒಂದು ಸಿಗರೇಟ್ ಪ್ಯಾಕ್ ತಗೊಂಬೋದ್ಬಿಟ್ಟು ಸಿಗರೇಟ್ ಸೇದು. ಆ ಡಿ ಎಚ್ಗೆ ಹೋಗ್ಬಿಟ್ಟು ಅವ್ಳ ಮುಂದೆ ಸಿಗರೇಟ್ ಸೇದು ಇವ. ಆಯಿತಾ, ಇದೊಂದಿಷ್ಟು ಸೋಕಿ ಆಯಿತಾ, ಹೆಣ್ಣಿನ ಸೋಕಿ ಸ್ವಲ್ಪ ಆಯಿತಾ, ಆಮೇಲೆ ಸಿಗರೇಟ್ ಸೋಕಿ ಸ್ಟಾರ್ಟ್ ಆಯಿತಾ. ಆಮೇಲೆ ಏನಾಗೋಯ್ತು, ಇಮ್ಮ ಓದೋದ್ರಲ್ಲೂ ಒಂದು ಮಟ್ಟಿಗೆ ಚೆನ್ನಾಗೇ ಇದ್ದ, ನಾನು ಹೇಳ್ತೀನಿ ಕೇಳ, ಏನು ಕೆಟ್ಟೋಗಿರ್ಲಿಲ್ಲ. 2ನೇ ವರ್ಷ ಹಿಂಗೆ ಹಾಗೆ ತಳ್ಳಿ 2ನೇ ವರ್ಷ ಮುಗಿಸ್ಬಿಟ್ನ. 3ನೇ ವರ್ಷಕ್ಕೆ ಏನಾಗೋಯ್ತು, ಅಳಸಳ್ಳಿ ಕಡೆಯಿಂದ ಒಂದು ಗಂಡು ಬತ್ತಿತ್ತು. ಅಮ್ಮ ಅಳಸಳ್ಳಿಲಿ ಕುಡಿಯೋಕ್ಕೆ ಪರ್ಮಿಷನ್ ಇಲ್ಲ. ಅಳಸಳ್ಳಿಲಿ ಆಗಿನ ಕಾಲದಲ್ಲಿ ಯಾರು ಕುಡಿದ್ರೆ ಅವ್ರಿಗೆ ಮನೆ ಮಂಚಮ್ಮನ ಕಂಬಕ್ಕೆ, ಮನೆ ಮಂಚಮ್ಮನ ದೇವಸ್ಥಾನದ ಕಂಬಕ್ಕೆ ಕಟ್ಟಾಕ್ಬಿಟ್ಟು ಬಾರ್ಕೋಲಲ್ಲಿ ಬಾರಿಸೋರು. ಹಿಂಗಾಗ್ಬಿಟ್ಟು ಅಲ್ಲಿ ಯಾರೂ ಕುಡಿತಿರ್ಲಿಲ್ಲ. ಆ ಗಂಡು ಏನು ಮಾಡಿಬಿಟ್ಟಿದ್ನ, ಅಮ್ಮ ಈ ಇಲ್ಲಿ ಕಾಲೇಜಿಗೆ ಬತ್ತಿದ್ನಲ್ಲ ಇಮ್ಮ, ಎಲ್ಲೋ ಎಲ್ಲೋ ಹೋಗ್ಬಿಟ್ಟಮ್ಮ ಕುಡಿಯೋದು ಕಲ್ತ್ಕೊಂಬಿಟ್ಟಿದ್ನ ಅಳಸಳ್ಳಿ ಗಂಡು. ಆಮೇನು ಮಾಡಮ್ಮ, ಕುಡಿದ್ಬಿಟ್ಟು ಇಲ್ಲೇ ಮಳವಳ್ಳಿಯಲ್ಲಿ ಯಾರಾದರೂ ಫ್ರೆಂಡ್ ಮನೆಯಲ್ಲೋ ಹಾಸ್ಟ್ಲಲ್ಲೋ ಮನಿಕಮ್ಮ. ಅಮ್ಮ ಇವನಿಗೆ ಫ್ರೆಂಡ್ ಆಗ್ಬಿಟ್ನ. ಇವರಿಬ್ಬರೂ ಈ
ಮಳವಳ್ಳಿ ಸಂತೆ ಮೈದಾನಕ್ಕೆ ಹೋಗುವಾಗ ಅಲ್ಲೊಂದು ಮಿಲ್ಟ್ರಿ ಹೋಟ್ಲ್ ಇತ್ತು, ರಮೇಶ್ ಮಿಲ್ಟ್ರಿ ಹೋಟ್ಲ್ ಅಂತೇನೋ ಅದ್ರ ಹೆಸರು. ರಮೇಶ್ ಮಿಲ್ಟ್ರಿ ಹೋಟ್ಲಲ್ಲಿ ಹೋಗ್ಬಿಟ್ಟು ಬಾಡ್ ಕಟ್ಟಿಸ್ಕೋದು, ಅದನ್ನು ತಗೊಂಬಂದ್ಬಿಟ್ಟಮ್ಮ ಈ ಸೇತುವೆಗಳು ತಮ್ಮ ಕುಂತ್ಕೊಂಬಿಟ್ಟು ಸೇತುವೆ ಮೇಲೆ ಕುಂತ್ಕೊಂಬಿಟ್ಟು ಎಣ್ಣೆ ಹೊಡೆಯೋದು, ಎಣ್ಣೆ ಹೊಡೆದ್ಬಿಟ್ಟು ಮನೆಗೆ ಹೋಗೋದು. ಅಮ್ಮ ಹಾಸ್ಟ್ಲಿಗೆ ಹೋಗಿ ಮನಿಕಮ್ಮ, ಇಮ್ಮ ಇವ್ರು ಹಟ್ಟಿಗೆ ಬಂದು ಮನಿಕಮ್ಮ, ಇವರವ್ವ ಇವ್ರ ಹಟ್ಟಿಲಿ ಯಾರು ಎಣ್ಣೆ ಎಣ್ಣೆ ಕುಡಿತೀನಿಲ್ವಲ್ಲ, ಇವರವ್ವ ಎಲ್ಲೋ ಯಾಕಲ ಕುಡ್ದು ಬಂದಿದ್ದಿಲ್ಲ ಅಂದರೆ, ಓ ಹೆಂಗೆ 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 ಅನಿಸಿದವ ನಿಮಗೆ ಕುಡ್ದು ಬಂದಿದ್ದಮ್ಮ ನಾನು ಥೂ ಏನು ಮೂಗು ಮುಡಿಕಡಿದೆಯೇನೋ, ಏನು ಇಲಿಗಿಲಿ ಸತ್ ಬಿದ್ದಿದ್ದದ ನೋಡು ಅನ್ನೋದು. ನಿಮ್ಮ ಅವ್ರವ್ವ ಹಾಕಿದ್ದು ಇಟ್ಟ ಉಂಡ್ಬಿಟ್ಟದ್ದೆ ಏನೋ ಮುಖ ಮುಚ್ಕೊಂಡು ಮನಿಕೊಂಬಿಡೋದು, ಅವರಪ್ಪ ಬರೋದಕ್ಕಿಂತ ಮೊದಲೇ ಮನಿಕೊಂಬಿಡೋದು, ಅವರಪ್ಪ ಅಂದರೆ ಕುಡ್ದವ್ರೆ ಗೊತ್ತಾಗ್ಬಿಟ್ರೆ ಹಿಡ್ಕೊಂಡು ದುಬ್ಬಿಸ್ತಾನಲ್ಲ ಅದಕ್ಕೆ. ಸರಿ ಈ ಆಟಗಳು ಕಲ್ತ್ಕೊಂಡ್ನ ನಾನು ಹೇಳ್ತೀನಿ, ಈ ಕೂಲಿ ಮಾಡ್ಕೊಂಡು ಆ ಎಣ್ಣೆ ಕಳ್ದು ಸುತ್ತಿಸ್ಕೊಂಡು ಬೀಡಿ ಸಿಗರೇಟ್ ಹೊಡ್ಕೊಂಡು ತಿರುಗಾಡೋದ್ರಲ್ಲಿ ಇವನು ಟೈಮ್ ಹೊಂಟೋಯ್ತು, ನಿಮ್ಮ ಡಿಗ್ರಿ ಪಾಸ್ ಮಾಡಲಿಲ್ಲ. ಈ ಫಸ್ಟ್ ಇಯರು ಚೆನ್ನಾಗಿದ್ದ, ಸೆಕೆಂಡ್ ಇಯರು ಚೆನ್ನಾಗೇ ಇದ್ದ ಅಂತ ತಿಳ್ಕೊ, ಥರ್ಡ್ ಇಯರು ಇವನ ಕೈಲಿ ಹೇಗೂಕ್ಕಾಗಲಿಲ್ಲ, ಮುಗ್ಗರ್ಸ್ಬಿಟ್ನ. ಸರಿಯಾ ಇವ್ರ ಅಪ್ಪೇನಂದ, ಹಲೋ ನಾನು ಜಮೀನು ಮಡಗಿದ್ದಮ್ಮ, ಏನು ಜಾ ತೋಟ ಮಡಗಿದ್ದಮ್ಮ, ನಮ್ಮ ಓದಿದ್ರು ಉಂಟು ಓದ್ದೇ ಹೋದ್ರಿಲ್ಲ ಕಜ ಅಂತ ಎಷ್ಟು ಹೇಳಿದ್ರು ಇವನಿಗೆ ತಲೆಗೆ ಬರಲಿಲ್ಲ. ಪೌ ಏನು ಓದ್ದವ್ರು ಅಷ್ಟೇ ಉದ್ಧಾರ ಆಗಿದ್ದಾರಾ, ಏನು ಬೇರೆಯವ್ರು ಉದ್ಧಾರ ಆಗಿಲ್ವಾ ಅಂತ ಇಮ್ಮ ಡೈಲಾಗ್ ಹೊಡೆಯೋದು. ಇಮ್ಮ ಹೋಗಿ ಅವ್ರಿಗೆ ಅಪ್ಪನಿಗೆ ಗೊತ್ತಿಲ್ಲದಂಗೆ ಕೂಲಿ ಮಾಡ್ಕೊಂಡು ಬದುಕೋದು, ಹಿಂಗೆ ಈ ಲೆವೆಲಿಗೆ ತಿರುಗಿಕೊಂಡೆ. ಆಯಿತಾ ಇವನ ಕಥೆಯ ಮತ್ತೆ ಆಮೇಲೆ ಮುಂದುವರಿಸ್ತೀನಿ, ಆ ಎರಡನೇ ಗಂಡನ ಕತೆ ಹೇಳ್ತೀನಿ ಈಗ. ಆಮೇನು ಮಾಡಿದ್ನ ಪಿ ಯು ಸಿ ಫಸ್ಟ್ ಇಯರ್ ಇದ್ನ, ಆ ಪುಸ್ತಕಗಳೆಲ್ಲ ತಗೊಬಂದಿದ್ನ, ಚೆನ್ನಾಗಿ ಓದಿದ್ನ, ಆಮೇಲೆ ಸೆಕೆಂಡ್ ಇಯರ್ಗೂ ಸೇರಿದ್ನ, ಸೆಕೆಂಡ್ ಇಯರಲ್ಲಿ ಚೆನ್ನಾಗಿ ಪಾಸಾದ್ನ. ಚೆನ್ನಾಗಿ ಪಾಸಾದಮೇಲೆ ಅವ್ರ ಅಪ್ಪನಿಗೆ ಹೇಳಿದ, ಅಪ್ಪ ನನಗೆ ಈ ಮಳವಳ್ಳಿಯಲ್ಲಿ ಓದಿದ್ರೆ ನಮ್ಗೆ ಉದ್ಧಾರ ಆಗೋದಿಲ್ಲ, ಕಾಳ್ಮುದ್ದನ ದೊಡ್ಡಿನ ಏನು ಅಂತ ಹೇಳ್ಕೊಳ್ಳೋಂಥ ಕಾಲೇಜ್ ಏನಲ್ಲ. ಆಮೇಲೆ ನಮ್ಮೇನಪ್ಪ ಅಂತಂದರೆ ನೀನು ಹ್ಞೂ ಅಂದರೆ ನಾನು ಮೈಸೂರು ಮಹಾರಾಜ ಕಾಲೇಜಿಗೆ ಸೇರ್ಕೋತೀನಿ ಕಪ್ಪ, ಅಲ್ಲೇ ಹಾಸ್ಟ್ಲಲ್ಲಿ ಇದ್ದು ಓದ್ತೀನಿ ಅಂತಂದ. ಓ ಮಗನೇ ಹೋಗಿ ಸೇರಿದ್ರೆ ಸೇರ್ಕೋ, ನನಗೆ ದುಡ್ಡಿನ ವರೆ ಆಗದೆ ಹೋದ್ರೆ ಸಾಕನಪ್ಪ ಅಂತಂದ. ಪೋ ಅಲ್ಲಿ ಹಾಸ್ಟ್ಲು ಗೌರ್ಮೆಂಟ್ ಹಾಸ್ಟ್ಲು ಫ್ರೀಯಾಗಿ ಸೇರ್ಕೋತೀನಿ, ನೀನು ಕೊಟ್ಟಿರೋ ದುಡ್ಡದೆಲ್ಲ ಹೆಂಗಿದ್ರು ಎಮರ್ಜೆನ್ಸಿಗೆ ಬಂದರೆ ಅಲ್ಲಿ ಡಿಪಾಸಿಟ್ ಮಾಡಿಕೊಂಡವ್ನಿ ಒಂದೊಂದೇ ಬಿಡಿಸ್ಕೊಂಡು ನಾನು ಓದ್ಕೋತೀನಿ ಬಿಡಪ್ಪ ಅಂತಂದ. ಆಯಿತಾ ನಿಮ್ಮ ಓದ್ನ ಅಲ್ಲಿ, ಅಮ್ಮ ಫಸ್ಟ್ ಇಯರು ಎಲ್ಲ ಆರ್ಟ್ಸ್ ಓದೋದ್ನ ಗಂಡು, ಎಲ್ಲಿ ಮಹಾರಾಜ ಕಾಲೇಜಲ್ಲಿ ಆರ್ಟ್ಸ್ ಸೇರ್ಕೊಂಡ, ಚೆನ್ನಾಗಿ ಓದೋದ್ನ. ನಾನು ಹೇಳ್ತೀನಿ ಇವ ಮೂರು ವರ್ಷ ಡಿಗ್ರಿ ಮುಗಿಸೋದ್ನ, ಮೂರು ವರ್ಷ ಡಿಗ್ರಿ ಮುಗಿಸ್ಬಿಟ್ಟು ಮೈಸೂರು ಕಾಲೇಜ್ ಮೈಸೂರು ಯೂನಿವರ್ಸಿಟಿಗೆ ಸೇರ್ಕೊಂಡ ಎಮ್ ಎ ಮಾಡೋಕ್ಕೆ. ಇಮ್ಮ ಇವ್ರ ಅಣ್ಣಿಂದಲ್ಲ, ಇವ್ರ ಅಣ್ಣಂದು ಇನ್ನೊಂದು ಏನು ಕತೆ ಆಗೋಯ್ತು ಅಷ್ಟರಲ್ಲಿ, ಅವಳು ಡಿ ಎಚ್ ನೋಡಿದ್ಲಲ್ಲ ಅವಳು ಬಿಮ್ಮನ್ಸೆ ಆಗೋಗ್ಬಿಟ್ಲು, ಬಿಮ್ಮನ್ಸೆ ಆಗೋಗ್ಬಿಟ್ಲು. ಆಮೇಲೆ ಅವರ ಸ್ವಾದರ್ಮಾವತಿಯವರೆಲ್ಲ ಸೇರ್ಕೊಂಡು ಇವನ್ನ ಹುಡಿಕೊಂಬಂದು ನಮ್ಮ ಬೀದಿಲಿ ಸರಿಯಾಗಿ ಡಾಯ್ ಹೊಡೆದಾಗ ಹೊಡೆದ್ಬಿಟ್ಟು ಅವ್ರು ಎಳ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಲಕ್ಷ್ಮೀ ದೇವಸ್ಥಾನ ತಮ್ಮ ಅವನಿಗೆ ತಾಳಿ ಕಟ್ಟಿಸ್ಬಿಟ್ರು, ರಾತ್ರಿ ಒಂದು 10 ಗಂಟೆ 11 ಗಂಟೆ ತಾಳಿ ಕಟ್ಟಿಸ್ಬಿಟ್ರು. ಏನಪ್ಪ ಅಂದರೆ ಅವಳಿಗೊಂದು ಮಲ್ಗೆಯಾರ ಇವನಿಗೊಂದು ಮಲ್ಗೆಯಾರ ಆಗ್ಬಿಟ್ರು, ಇವ್ರಿಗೆ ಹೊಡೆದ್ಬಿಟ್ಟು ಮದುವೆ ಮಾಡ್ರು, ಮದುವೆ ಮಾಡ್ರು ರಾತ್ರಿ 11 ಗಂಟೆಗೆ ಮದುವೆ ಮಾಡವ್ರೆ. 12 ಗಂಟೆಗೆ ಆಟೋದಲ್ಲಿ ಕರ್ಕೊಂಬಂದು ಅವ್ರು ಅವನ ತಮ್ಮ ಬಿಟ್ಬಿಟ್ಟು, ತಗೊಳವ ನಿಮ್ಮ ಸೊಸೆನೋ ನಿಮ್ಮ ಮಗನೂ ಕಟ್ಟಿಕೊಂಡು ಕರ್ಕೊಂಬಂದಮ್ಮ ಅಂತ ಬಿಟ್ಬಿಟ್ರು ಹೋದರು. ಈಗ ಆಯಿತಾ ಆ ಪರಿಸ್ಥಿತಿ ಆಗೋಯ್ತು ಅವನು. ಅವರವ್ವ ಅವರಪ್ಪ ಏನೂ ಅನ್ನಿಲ್ಲ, ಬೈ ಹೋಗುತ್ತರು ಇದಾಗಲೇ ಹಿಂಗೆ ಮಾಡ್ಕೊಂಡೆ ಅಂತ, ಏನು ಮಾಡಲಿಲ್ಲ. ಆಯಿತು ಅದು ಕತೆ ಮುಂದುವರಿತು. ಆಮೇಲೆ ಅವನಾಯ್ತು ಅವ್ನು ಚಿಕ್ಕವನಿದ್ದಲ್ಲ, ಚಿಕ್ಕವನಿದ್ದಮ್ಮ ಅಮ್ಮ ಎಮ್ ಎ ಓದ್ತಿರುವಾಗಲೇ ಈ ಪಿ ಎಸ್ ಐ ಎಕ್ಸಾಮ್ಗೆ ಕಟ್ಟಿದ್ನ, ಪಾಸು ಆಗ್ಬಿಟ್ನ. ಪಾಸು ಆಗ್ಬಿಟ್ಟು ಆಮೇನು ಮಾಡೋದನ್ನ ಎಲ್ಲ ಟ್ರೈನಿಂಗ್ ಏನಿಂಗ್ ಎಲ್ಲ ಮುಗಿಸಿ ಮುಗಿತಲೇ ಅಲ್ಲಿ ಈ ಮೈಸೂರವ್ರು ಒಬ್ಬರು ದೊಡ್ಡ ಮನುಷ್ಯರಿದ್ದರು, ಅವ್ರ ಮಗಳನ್ನ ಮದುವೆ ಮಾಡಿಕೊಂಡು ಈಗ ಎಲ್ಲ ಚೆನ್ನಾಗವ್ರೆ. ಆಯಿತಾ ಅಂದರೆ ನಾನು ಇದು ಕಥೆಯನ್ನು ನಿನಗೆ ಯಾಕೆ ಹೇಳ್ತಾವನಿ ಅಂದರೆ, ಇಬ್ಬರು ಒಂದು ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು, ಎಲ್ಲ ಒಂದಿಗೆ ಬೆಳೆದಿರು ಮಕ್ಕಳು ಇಬ್ಬರೂ, ಇಬ್ಬರಿಗೂ ಸಿಕ್ಕಿದ್ದು ಎಷ್ಟಪ್ಪ 80,000 ರೂಪಾಯಿಗೆ. ಅವನಿಗೆ ಜಾಸ್ತಿ ದುಡ್ಡು ಕೊಟ್ಟರು, ಇವನಿಗೆ ಜಾಸ್ತಿ ಕಡಿಮೆ ದುಡ್ಡು ಕೊಟ್ಟರು ಅಂತ ಏನಿಲ್ಲ, ಒಬ್ಬನಿಗೆ ಕೊಟ್ಟಿರೋ 80,000 ರೂಪಾಯಿ ತಗೊಂಡೋಗಿ ಅಮ್ಮೆಯನ್ನು ತಗೊಂಡ, ಅದರಿಂದ ಅವನಿಗೇನಾಯಿತು ನೀನು ತಿಳ್ಕೊ. ಇನ್ನೊಬ್ಬ 80,000 ರೂಪಾಯಿ ತಗೊಂಡೋಗಿ ಅಮ್ಮೆಯನ್ನು ತಗೊಂಡ, ಅದರಿಂದ ಏನು ಉದ್ಧಾರ ಅದನ್ನ ನೀನು ತಿಳ್ಕೊ.
ಆಯ್ತಾ. ಹೀಗೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅವನೆಲ್ಲ ಅವನಿಗೆ ಅವ್ರ ಅಣ್ಣನಿಗೂ ಅವಾಗವಾಗ ಏನಾದ್ರು ಒಂದಿಷ್ಟು ಕಾಸು ಕರಿಮಣಿ ಕೊಡ್ತಾನೆ. ಅವ್ರ ಅಣ್ಣ ಕುಡ್ಕ ಗಿಡ್ಕೊಂಡು ತಿರ್ಗಾಡ್ತಾನೆ. ಆದ್ರೂ ಏನಪ್ಪ ಅಂದರೆ ಇವನು ತಮ್ಮ ಬಂದಾಗ ಅವ್ನು ನಿಂಕರ ಸ್ವಲ್ಪ ಮರ್ಯಾದೆ ಕೊಟ್ಕೊಂಡಿರ್ತಾನೆ. ಸೊ ಇಷ್ಟ ಆಗದೆ ಅವ್ರ ಅಪ್ಪ ಅವ್ವ ಚೆನ್ನಾಗಿ ಬದುಕ್ತಾವ್ರೆ. ಈಗ ಒಂದು ಮನೆ ಕಟ್ಸ್ಕೊಂಡವ್ರೆ. ಅಂದರೆ ನಾನು ನಮ್ಮ ಬೀದಿಲಿ ಅವಾಗ ಇರ್ತಿದ್ರು. ಇವ್ರು ನಮ್ಮೂರವರಲ್ಲ, ಇವರು ನಮ್ಮೂರಿಗೆ ಇವರು ಸೇರ್ಕೆ ಕುಳ, ಗೊತ್ತಾಯ್ತಾ, ಸೇರ್ಕೆ ಕುಳ ಇವರು. ಈಗ ಎಲ್ಲರೂ ಇದರಲ್ಲ, ಅವ್ರು ಏನು ಮೈಸೂರು ಸೇರ್ಕೊಂಡವ್ರೆ. ನಮ್ಮ ಬೀದಿಲಿಲ್ಲ, ಈಗ ಸ್ವಲ್ಪ ದಿನ ನಮ್ಮ ಬೀದಿಲಿದ್ದರು. ಆ ಬೀದಿಲಿದ್ದಾಗ ಇವರಪ್ಪ ಅವ್ರಿಗೆ 80,000 ಕೊಟ್ಟಿದ್ದರು. ಮುಂದೇನಾಯಿತು ಅನ್ನೋದು ನನಗೆ ಗೊತ್ತಾಯ್ತಲ್ಲ, ಅದಕ್ಕೆ ನಾನು ಇದನ್ನು ನಿನಗೆ ಹೇಳುಮ್ಮ ಅಂತಿದ್ದೀನಿ. ನೀ ಕೇಳಿದೆ ಅಂತ ಹೇಳಿದ್ನಿ, ಸರಿಯಾ? ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮದು ಸ್ಲೋಗನ್ ಹಾಕುಮ್ಮ. ಏನು? ಜೈ ಮಾಳವ, ಜೈ ಜೈ ಮಾಳವ, ಮಾಳವ ನಾಮ ವಿಜಯ. ಥ್ಯಾಂಕ್ ಯು ವೆರಿ ಮಚ್.